ಹಾಯ್, ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಸೊ 2024 25ನೇ ಸಾಲಿಗೆ ಸಂಬಂಧಪಟ್ಟಂತೆ ಇದೀಗ BEDಗೆ ಅರ್ಜಿಯನ್ನು ಸಲ್ಲಿಸಬೇಕು, ಸರ್ಕಾರಿ ಕೋಟದ ಒಂದು ಗೌರ್ಮೆಂಟ್ ಸೀಟನ್ನು ಪಡ್ಕೋಬೇಕು ಅಂತಕ್ಕಂಥ ಒಂದು ವಿದ್ಯಾರ್ಥಿಗಳೇನಿದೆಯಲ್ಲ, ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ BED ಸೀಟು ಅರ್ಜಿಯನ್ನು ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳು ಬರ್ತಿರುವಂಥದ್ದು. ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿರುವಂಥವ್ರು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಗೌರ್ಮೆಂಟ್ ಸೀಟಿಗೆ BED ಅಪ್ಲಿಕೇಶನ್ ಹಾಕೋದು ಯಾವಾಗ, ಸೊ ಒಂದು ವೆಬ್ಸೈಟ್ಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಸೊ ನಮಗೆ ಒಂದು ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕಂತ ಗೊತ್ತಿಲ್ಲ. ನಂತರದಲ್ಲಿ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಆಗಿರ್ಬೋದು, ಒಂದು ವೆರಿಫಿಕೇಶನ್ ಆಗಿರ್ಬೋದು, ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂಥ ಡೌಟ್ಸ್ಗಳು ವಿದ್ಯಾರ್ಥಿಗಳಿಗೆ ಬರ್ತಾ ಇರುತ್ತೆ. ಅಂದರೆ ಒಂದು ಸರ್ಕಾರಿ ಕೋಟದ ಒಂದು BED ಸೀಟನ್ನು ಯಾವ ಥರ ಪಡ್ಕೋಬೇಕು ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೆನ್ ಟು ಪೆನ್ ಇನ್ಫಾರ್ಮೇಶನ್ ಅನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕಳೆದ ವರ್ಷ ಕೂಡ ಕೊಟ್ಟಿದ್ವಿ. ಸೊ ಈ ವರ್ಷನೂ ಕೂಡ ಒಂದು ಪ್ರತಿ ಬಾರಿ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಜೊತೆಗೆ ಒಂದು BED ಕುರಿತು ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಸುದ್ದಿ ಅಂತ ಎಲ್ಲ ಕಡೆ ತಲುಪ್ತಾ ಇಲ್ಲ, ಅಂದ್ರೆ ವಿದ್ಯಾರ್ಥಿಗಳಿಗೆ ತಿಳಿಯೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಸರ್ಕಾರಿ ಕೋಟದ ಒಂದು BED ಸೀಟನ್ನ ಪಡ್ಕೊಂಡು BED ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ, ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ ಹೋಗಬೇಕಾಗುತ್ತೆ, ಒಂದು ಫೀಸ್ಗಳು ಕೂಡ ಜಾಸ್ತಿ ಇರುತ್ತೆ ಅದು. ಸೊ ಒಂದು ಗೌರ್ಮೆಂಟ್ ಸೀಟ್ ಪಡ್ಕೊಳ್ಳೋ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರಿಯಾಯಿತಿ ದರದಲ್ಲಿ ಫೀಸ್ಗಳು ಸಿಗುವಂತದ್ದಾಗಿರುತ್ತೆ. ಅಂದ್ರೆ ಒಂದು ಕಂಪೇರ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ 60-70% ಅಥವಾ ಕೆಲವೊಂದು ಕಡೆಯಲ್ಲಿ 90% 80% ತನಕ ಫೀಸ್ ಅಂತೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು BED ಸೀಟ್ ಅಂತಕ್ಕಂಥದ್ದು ಒಂದು ಸರ್ಕಾರಿ ಕೋಟದ BED ಸೀಟ್ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ BED ಮಾಡುವಂಥವ್ರಿಗೆ. ಈಗ BED ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಅನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೇವೆ. ಅದಕ್ಕೆ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಮ್ಮ ಚಾನಲ್ ಬೇಗ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಅನ್ನು ಬೇಗ ತಿಳ್ಕೊತಿರ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ನಿಮ್ದು ಯಾರು ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಕೂಡ ಮಾಹಿತಿನ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಅಫಿಷಿಯಲ್ ನ ಒಂದು BED ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುವಂಥದ್ದು, ಅಲ್ಲಿ ಕೂಡ ನೀವು ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ಗಳನ್ನ PDFs ಗಳನ್ನ ಮತ್ತೆ ಒಂದು ಕಾಲೇಜ್ ಲಿಸ್ಟ್ಗಳಾಗಿರ್ಬೋದು ಇತರ ಒಂದು ಎಲ್ಲ ಸುದ್ದಿಗಳನ್ನ ಬೇಗನೆ ಟೆಲಿಗ್ರಾಮ್ ಕೂಡ ಪಡ್ಕೋತಾ ಇರ್ಬೋದು. ಸೊ ಹಾಗಾಗಿ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ, ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಂತ ಹೇಳ್ತಾ. ಹಾಗೆ ವಿದ್ಯಾರ್ಥಿಗಳಿಗಿಂತ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಇದೀಗ ಮೊದಲನೇದಾಗಿ ಒಂದೊಂದಾಗಿ ಮಾಹಿತಿಯನ್ನು ನಿಮಗೆ ತಿಳಿಸುವಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ BEDಗೆ ಅಂದ್ರೆ BED ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ ಅಥವಾ PG ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರುತ್ತೆ, ಆನಂತರದಲ್ಲಿ BED ಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ, BED ಅಗತ್ಯ ಇರುವಂತದ್ದಾಗಿರುತ್ತೆ. ಸೊ ಹೀಗಾಗಿ ಅಂದ್ರೆ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ, ಸೊ ಒಂದು 6ನೇ ತರಗತಿಯ ನಂತರದಲ್ಲಿ ಅಥವಾ 8ನೇ ತರಗತಿಯ ನಂತರದಲ್ಲಿ ಬೋಧನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ BED ಕಂಪಲ್ಸರಿ ಆಗಿರುವಂಥದ್ದು, ಅಂದ್ರೆ ಗೌರ್ಮೆಂಟ್ ಟೀಚರ್ಸ್ ಆಗುವಂಥವ್ರಿಗೆ ಮತ್ತೆ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಇವಾಗ BED ಬೇಕೇ ಬೇಕು ಅಂತಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ BED ಕಡೆ ಬರ್ತಾರಂಥದ್ದು ಈ ಒಂದು BED ಮಾಡುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಸೀಟಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂಥದ್ದಾದರೆ 2024-25ನೇ ಸಾಲಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆ ಅಂದ್ರೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಏನಂತ ವಿದ್ಯಾರ್ಥಿಗಳ ಪ್ರಶ್ನೆ ಬರುತ್ತಲ್ಲ. ಸೊ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಒಂದು ಅಪ್ಲಿಕೇಶನ್ ಹಾಕಬೇಕು, ಸೀಟ್ ಪಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅಂದ್ರೆ ಅನಿಸ್ತಿರುತ್ತೆ. ಆದ್ರೆ ಎಲ್ಲಿ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕೋದು, ಯಾವ ತರ ಒಂದು ರೂಲ್ಸ್ ಗಳು ಇರ್ತವೆ, ಏನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳು ಏನಾದ್ರು ತಪ್ಪು ಮಾಡಿದ್ರೆ ಒಂದು ರೂಲ್ಸ್ ಗಳು ಕೆಲವೊಂದು ನಿಗದಿತವಾಗಿ ಅಧಿಸೂಚನೆಯಲ್ಲಿ ಅವರು ಪ್ರಕಟ ಮಾಡಿರ್ತಾರೆ, ವಿದ್ಯಾರ್ಥಿಗಳಿಗೆ ಯಾವುದೇ ವೈಯಕ್ತಿಕವಾಗಿ ಮಾಹಿತಿಗಳನ್ನು ಕೊಡೋದಿಲ್ಲ. ಆ ಒಂದು ನಿಯಮಗಳನ್ನು ವಿದ್ಯಾರ್ಥಿಗಳನ್ನ ತಪ್ಪು ಕೀಪ್ ಮಾಡಿದ್ರೆ ತಪ್ಪ ಸಮಸ್ಯೆ ಆದರೆ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಡಾಕ್ಯುಮೆಂಟ್ಸ್ ಗಳು ಇಲ್ಲ ಅನ್ನೋ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಆ ವರ್ಷದಿಂದಾನೇ ವಿದ್ಯಾರ್ಥಿಗಳು ಎಕ್ಸಿಟ್ ಆಗ್ಬಿಡ್ತಾರೆ, ಅಂದ್ರೆ ಅವ್ರಿಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಈ ತಪ್ಪುಗಳನ್ನ ಮಾಡ್ಬಿಡಿ, ಮುಂದೆ ಏನು ಎತ್ತ ಅಂತ ಪ್ರತಿಯೊಂದು ವೀಡಿಯೋಸ್ಗಳನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬರ್ತಿರುತ್ತೆ. ನಿಮಗೆ ಒಂದು ಅಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಆದಾಗಿಂದ ಒಂದು ಅಪ್ಲಿಕೇಶನ್ ಎಂಡ್ ಆಗೋ ತನಕ ಪ್ರತಿಯೊಂದು ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸುದ್ದಿನ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ. ಹಾಗೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಹಳೆ ವೀಡಿಯೋಸ್ಗಳು ಕೂಡ ಇದಾವೆ, ಅದನ್ನು ಕೂಡ ನೀವು ಒಂದು ರೆಫರೆನ್ಸ್ಗೆ ನೋಡ್ತಾ ಇರ್ಬೋದು ಅಂತ ಹೇಳ್ತಾ. ಹಾಗೆ ವೆಬ್ಸೈಟ್ ಬಂದ್ಬಿಟ್ಟು ಸ್ಕೂಲ್ ಎಜುಕೇಶನ್ ಅಂತಕ್ಕಂಥ ಒಂದು ವೆಬ್ಸೈಟ್ ಇರುವಂತದ್ದು, ಇದು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಅವರ ಒಂದು ಅಧಿಕೃತ ವೆಬ್ಸೈಟ್ ಆಗಿದ್ದು, ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ಒಂದು ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಮಾಹಿತಿಗಳನ್ನು ಸಿಗುವಂಥದ್ದು ಇರುತ್ತೆ. ಮತ್ತೆ CSL ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದರಲ್ಲೇ ಒಂದು ವೆಬ್ಸೈಟ್ ಅಲ್ಲೇ ಒಂದು ಇರುವಂಥದ್ದು. ಸೊ ಒಂದು ಪಾರ್ಟಲ್ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ನಂತರದಲ್ಲಿ ಆಪ್ಷನ್ ಎಂಟ್ರಿ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದ್ರ ಕಡೆ ಗಮನ ವಹಿಸಬೇಕಾಗಿರುತ್ತೆ. ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ತಿರಲ್ಲ, ಇಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಗೋದಾಗಿರ್ಬೋದು, ಅವ್ರು ಕಳ್ಕೊಳ್ಳೋದಾಗಿರ್ಬೋದು, ಸೀಟನ್ನ ಪಡ್ಕೊಳ್ಳೋದು ಪಡ್ಕೊಳ್ಳದೇ ಇರುವಂಥದ್ದು ಇಲ್ಲೇ ನೆಗದಿ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಇಷ್ಟೇ ರೌಂಡ್ಸ್ಗಳಿಗೆ ಹೋಗ್ತಿದ್ರು ಕೂಡ ನೀವು ಆಪ್ಷನ್ ಎಂಟ್ರಿ ಅಂತದ್ದು ಪ್ರಮುಖವಾಗಿರುತ್ತೆ. ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಏನು ಎತ್ತ, ಯಾವ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಬೇಕು, ಯಾವ ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇಲ್ವಾ, ಏನು ಎತ್ತ, ಇದ್ರ ಬಗ್ಗೆ. ಮತ್ತೆ ಕ್ಯಾಟಗರಿ ವೈಸಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗದಿರುತ್ತೆ ಒಂದು ಕಾಲೇಜ್ ಬೇಸ್ ಮೇಲೆ. ಸೊ ನಂತರದಲ್ಲಿ ಯಾವ ಕ್ಯಾಟಗರಿ ರಿಸರ್ವೇಷನ್ ಏನೇನು ಬೇಕು, ಏನೇನು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಂತರದಲ್ಲಿ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಅಪ್ಲೈ ಮಾಡೋದಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ಏನೇನು ಫಿಲ್
ಆಗಿ ದಿನಾಂಕಾಂತ ಪ್ರಕಟ ಮಾಡ್ತೀರಿ, ಅಧಿಸೂಚನೆಯನ್ನು ಹೊರಡಿಸುವಂತದಾಗಿರುತ್ತೆ. ಅಕ್ಟೋಬರ್ ಶೀಘ್ರದಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಂದಂತ ಪಕ್ಷದಲ್ಲಿ ಕನ್ನಡ ವೇದಿಕೆ ವಿಷಯ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದಂತ ವಿಡಿಯೋನ ಈಗಲೇ ಶೇರ್ ಮಾಡಿ.